ವೀಕ್ಷಕರೇ, ರಂಗಾಯಣ ರಘು ಇವರ ಬಗ್ಗೆ, ಇವರ ಸಿರಿ ಪಯಣದ ಬಗ್ಗೆ ಹಾಗೂ ಇವರ ಮಗಳ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೇವೆ. ಈ ವಿಡಿಯೋನು ಕೊನೆವರೆಗೂ ನೋಡಿ. ರಂಗಾಯಣ ರಘು ನಿಮಗೆ ಇಷ್ಟವಾದಲ್ಲಿ, ಅವರ ಮಗಳು ನಿಮಗೆ ಇಷ್ಟವಾದಲ್ಲಿ, ಅವರ ಅಭಿನಯ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ಗೆ. ವೀಕ್ಷಕರೇ, ರಂಗಾಯಣ ರಘುರವರು ರಂಗಭೂಮಿಯಿಂದ ಬಂದಂತಹವರು, ಹಾಗಾಗಿ ಇವರಿಗೆ ಒಳ್ಳೆ ತರಬೇತಿಯಲ್ಲಿ ಸಿಕ್ಕೇ ಇರುತ್ತೆ. ಹಾಗಾಗಿ ಆ ಒಂದು ತರಬೇತಿಯನ್ನ ಮುಂದಿಟ್ಕೊಂಡು ಇವರು ಅದ್ಭುತವಾದ ನಟನೆಯನ್ನು ಚಿತ್ರರಂಗದಲ್ಲಿ ಅಭಿನಯಿಸಿರ್ತಾರೆ. ಇವರು ಅನೇಕ ಪೋಷಕ ನಟನ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಹೀರೋ ತಂದೆಯಾಗಿ ಹಾಗೂ ವಿಲನ್ ಆಗಿ, ಮನೆ ಕೆಲಸದವನಾಗಿ ಹಾಗೂ ಕಾರ್ ಡ್ರೈವರ್ ಆಗಿ, ಹೀಗೆ ಹಲವು ವಿಭಿನ್ನ ಪಾತ್ರಗಳಿಂದ ಅವರು ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿದ್ದಾರೆ. ವೀಕ್ಷಕರೇ, ಇವರ ಡೈಲಾಗ್ಸ್ ಅಂತೂ ಬಹಳ ಅದ್ಭುತ, ಬಹಳ ಖುಷಿ ಕೊಡುವಂತಹ ಡೈಲಾಗ್ಸ್. ಇವರ ಹಾಸ್ಯ ನಟನೆಗೆ ಪ್ರೇಕ್ಷಕರು ಬಿದ್ದು ಬಿದ್ದು ನಕ್ಕಿರ್ತಾರೆ. ಅಷ್ಟು ಅದ್ಭುತವಾದ ಕಲಾವಿದ ಅಂತಾನೆ ಹೇಳ್ಬೋದು. ಇವರ ಮಗಳು, ಇವರಿಗೆ ಒಬ್ಬರು ಮುದ್ದಾದ ಮಗಳು ಕೂಡ ಇದ್ದಾರೆ. ಅವರು ಕೂಡ ಆಕ್ಟಿಂಗ್ ಕ್ಲಾಸ್ನಲ್ಲಿ ಇವರು ತರಬೇತಿಯನ್ನು ಪಡೆದುಕೊಂಡಿರ್ತಾರೆ. ಸದ್ಯಕ್ಕೆ ಈಗ ಅವರು ಯಾವುದೇ ಒಂದು ನಟನೆಯಲ್ಲಿ ಅವರು ತೊಡಗಿಲ್ಲ, ಯಾಕೆಂದರೆ ಅವ್ರಿಗೆ ಇಂಟ್ರೆಸ್ಟ್ ಕಡಿಮೆಯಂತೆ ನಟನಾ ವಿಭಾಗದಲ್ಲಿ. ಹಾಗಾಗಿ ಇವರು ಅವರ ಎಜುಕೇಷನ್ನಲ್ಲಿ ಅವರು ಇಂಟ್ರೆಸ್ಟನ್ನು ಪಡೆದುಕೊಂಡಿರ್ತಾರೆ, ಅದರಲ್ಲಿ ಅವರು ಮುಂದುವರಿತಾ ಇದ್ದಾರೆ. ವೀಕ್ಷಕರೇ, ರಂಗಾಯಣ ರಘು ಸರ್ ಅಂದರೆ ಎಲ್ಲರಿಗೂ ಅಚ್ಚುಮೆಚ್ಚು. ಅದು ಕೆಲವು ಹೀರೋಗಳಿಗಂತೂ ತುಂಬಾ ಅವ್ರನ್ನ ಕಂಡ್ರೆ ಅವರು ತುಂಬಾ ಆತ್ಮೀಯತೆ ಇದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಇವರನ್ನ ಯಾರು ಬಿಟ್ಕೊಡಕ್ಕೆ ಇಷ್ಟಪಡಲ್ಲ. ಅತಿ ಹೆಚ್ಚಿನ ಸಂಭಾವನೆಯನ್ನ ಪಡೆದುಕೊಳ್ತಾ ಇದ್ದಾರೆ ರಂಗಾಯಣ ರಘುರವರು. ಹಾಗಾಗಿ ರಂಗಾಯಣ ರಘುರವರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.